ನಾನು ಹರ್ಷ ಫ್ರಮ್ ಕನ್ನಡ ವಿಲಾಸ್. ನೀವು ಈಗ ನೋಡ್ತಾ ಇದ್ದೀರಾ ಎಫ್ ಜಿ ಎಸ್ ಫ್ಯೂಯಲ್ ಇಂಜೆಕ್ಷನ್ ಬ್ಲೂಟೂತ್ ಕನೆಕ್ಷನ್ ಜೊತೆಗೆ ಬಂದಿರುವಂತಹ BS6 ಎಫ್ ಜಿ ಬೈಕ್. ಇದು 149 ಸಿಸಿ ಸಿಟಿ ಕಮ್ಯೂಟಿಂಗ್ ಬೈಕ್ ಇದು. ಸೊ ಈ ಒಂದು ಬೈಕ್ನ ನಾನು ಇವಾಗ ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ, ಇದರ ಫೀಚರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಬೇಗ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಒತ್ತಿ. ಈಗ ನೀವು ನೋಡ್ತಾ ಇರೋದು ಇದು ಯಮಹಾ ಎಫ್ ಜಿ ಎಸ್ ಫ್ಯೂಯಲ್ ಇಂಜೆಕ್ಷನ್ ವರ್ಷನ್ 3.0. ಇದು ವರ್ಷನ್ 1.0, 2.0 ಆದಮೇಲೆ ಇದು 3.0. BS6 ಇಂಜಿನ್ ಬರುತ್ತೆ ಇದರಲ್ಲಿ, 149 ಸಿ ಸಿಯ ಇಂಜಿನ್. ಇದು ನಿಮಗೆ ಪವರ್ ಬಂದು 12.4 ಪಿ ಎಸ್ನ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ 13.3 ಎನ್ ಎಮ್ನ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಫ್ರಂಟ್ ಲುಕ್ ನೋಡೋದಕ್ಕೆ ಈ ರೀತಿ ನಮಗೆ ಕಾಣಿಸ್ತದೆ ನೋಡಿ. ಫ್ರಂಟಲ್ಲಿ ನಮಗೆ ಮುಖ್ಯವಾಗಿ ಚೇಂಜಸ್ ಬಂದು ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಎಲ್ ಇ ಡಿ ಹೆಡ್ಲ್ಯಾಂಪ್ಸಲ್ಲಿ ನಮಗೆ ಮೇಲ್ಗಡೆ ಹೈ ಬೀಮ್ ಇದೆ, ಕೆಳಗಡೆ ಎರಡು ಲೋ ಬೀಮ್ ಇದ್ದಾವೆ. ಇದು ಆಲ್ವೇಸ್ ಆನ್ ಹೆಡ್ಲ್ಯಾಂಪ್ ಅಂತ, ಜಸ್ಟ್ ನೀವು ಕೀ ಆನ್ ಮಾಡಿದ ತಕ್ಷಣ ಇದೊಂದು ನಿಮಗೆ ಆನ್ ಆಗುತ್ತೆ. ಅದನ್ನು ತೋರಿಸ್ತೀನಿ ನೋಡಿ. ಸೊ ಕೀ ಆನ್ ಮಾಡಿದ ತಕ್ಷಣ ಇಲ್ಲಿ ಕೆಳಭಾಗದಲ್ಲಿ ಇದೊಂದು ಹ್ಯಾಲೋಜನ್ ಲೈಟ್ನ ಕೊಟ್ಟಿದ್ದಾರೆ, ಅದಾದಮೇಲೆ ಲೋ ಬೀಮು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೇಲ್ಗಡೆದು ಹೈ ಬೀಮು. ಅದ್ರ ಜೊತೆಗೆ ಹ್ಯಾಲೋಜನ್ ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ ಎರಡು ಸೈಡಲ್ಲಿ. ನಂತರ ನಾವು ಫ್ರಂಟ್ ವೀಲ್ನ ಬಗ್ಗೆ ಮಾತಾಡೋದಾದರೆ, ಇದು ಟೈರ್ ಸೆಕ್ಷನ್ ಬಂದು 100x80R17 ಅಂದರೆ 17 ಇಂಚಿನ ವೀಲ್ ಇದು. ಸೊ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ, ಡಿಸೈನ್ ನೋಡ್ಬೋದು ತುಂಬ ಚೆನ್ನಾಗಿದೆ. ನಂತರ ಸಿಯಟ್ ಟೈರ್ಸ್ನ ನಾವು ನೋಡ್ತಾ ಇದ್ದೀವಿ, ಕೆಲವೊಂದು ಕಡೆ MRF ಕೊಡ್ತಾರೆ ಕೆಲವೊಂದು ಸತಿ. ಈಗ ಸಿಯಾಟ್ನ ಕೊಟ್ಟಿದ್ದಾರೆ, ಮೇಡ್ ಇನ್ ಇಂಡಿಯಾ ಅಂತ ಬರ್ತಿದೆ ನೋಡಿ. ನಂತರ ಇಲ್ಲಿ ABS ಸ್ಟಿಕ್ಕರ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ABS ಬಂದು ಇದು ಸಿಂಗಲ್ ಚಾನಲ್ ABS ಬರುತ್ತೆ, 150 cc ಗಾಡಿ ಆಗಿರೋದ್ರಿಂದ ಇದರಲ್ಲಿ ಸಿಂಗಲ್ ಚಾನಲ್ ABS ಕೊಟ್ಟಿರೋದು ಒಂದು ಒಳ್ಳೆಯ ವಿಷಯ. ನಂತರ ನಾವಿಲ್ಲಿ ಫ್ರಂಟಲ್ಲಿ ಹಾರನ್ ನೋಡ್ಬೋದು, ಹಾರನ್ನು ಸಿಂಗಲ್ ಹಾರನ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಡಿಸೈನ್ ಬಂದು ತುಂಬ ಸ್ಪೋರ್ಟಿಯಾಗಿ ಕೊಟ್ಟಿದ್ದಾರೆ, ಒಂದು ಫ್ಯಾಟ್ ಬೈಕ್ ಥರ ಕಾಣಿಸ್ತದೆ ನೋಡಿ. ಫ್ರಂಟ್ 100 ಸೆಕ್ಷನ್ ಟೈರು. ಸೊ ಇವೆರಡರ ಜೊತೆಗೆ ಒಂದು ಪೆಟ್ರೋಲ್ ಟ್ಯಾಂಕ್ ಏನಿದೆ ಆ ಒಂದು ಡಿಸೈನ್ ನೋಡ್ತಾ ಇದ್ರೆ ಸಖತ್ ಫ್ಯಾಟ್ ಬಾಯ್ ಅಂತ ಕಾಣಿಸುತ್ತೆ. ಸೊ ಆ ರೀತಿಯಾಗಿ ಡಿಸೈನ್ ಕಾಣಿಸುತ್ತೆ. ನಂತರ ಇಲ್ಲಿ ಯಮಹಾ ಲೋಗೋ ನೋಡ್ತಾ ಇದ್ದೀವಿ. ಇನ್ನು ಮೇಲ್ಭಾಗದಲ್ಲಿ ಒಂದು ನಂಬರ್ ಪ್ಲೇಟ್ ಹೋಲ್ಡರ್ ಕೊಟ್ಟಿದ್ದಾರೆ. ನಂತರ ಸೈಡಿಂದ ನೋಡೋದಾದರೆ ನಮಗೆ ಸೈಡ್ ಲುಕ್ ಈ ರೀತಿ ಕಾಣಿಸ್ತದೆ ನೋಡಿ. ಇದು 1990 mm ಉದ್ದ ಇದೆ. ಸೊ ಹತ್ತತ್ರ 2 ಮೀಟರ್ನ ಉದ್ದ ಬರುತ್ತೆ. ಇನ್ನು ಹೈಟ್ ಬಂದು ಸೀಟ್ ಹೈಟು 780 mm ಹೈಟ್ ಬರುತ್ತೆ. ಇನ್ನು ಟೋಟಲ್ ಓವರಾಲ್ ಹೈಟ್ ಬಂದು ಇಲ್ಲಿ ಕೆಳಗಡೆಯಿಂದ 790 mm ಬರುತ್ತೆ. ಆನಂತರ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 165 mm ಗ್ರೌಂಡ್ ಕ್ಲಿಯರೆನ್ಸ್ ಬಂದಿದೆ, ಸ್ವಲ್ಪ ಕಮ್ಮಿ ಆಯಿತು. ಬಟ್ ಈ ಒಂದು ಸೆಗ್ಮೆಂಟ್ನಲ್ಲಿ ಎಲ್ಲ ಗಾಡಿಗಳಿಗೂ ಅಷ್ಟೇ ಕೊಡ್ತಾನೆ. TVS ಅಪ್ಯಾಚಿ ಸೀರೀಸ್ನಲ್ಲಾದರೆ 180 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಡ್ತಾರೆ, ಬಟ್ ಇದರಲ್ಲಿ 165 mm ಕೊಟ್ಟಿದ್ದಾರೆ. ಸಾಕು, ಪರವಾಗಿಲ್ಲ, ಇಂಡಿಯನ್ ರೋಡ್ ಕಂಡೀಷನ್ಸ್ಗೆ ಇಷ್ಟು ಕೊಟ್ಟರು ಸಾಕು. ಯಾಕಂದರೆ ಬುಲೆಟಲ್ಲಿ ನೋಡಿದ್ರೆ ನೀವು ಇನ್ನೂ ಕಮ್ಮಿ ಆಗುತ್ತೆ, ಕ್ಲಾಸಿಕ್ ಬೈಕ್ಸಲ್ಲೆಲ್ಲ ಇನ್ನೂ ಕಮ್ಮಿ ಇರುತ್ತೆ. ಸೊ ಸೈಡ್ ಪ್ರೊಫೈಲ್ ಈ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋವಂಥದ್ದು. ಇನ್ನು ಫ್ರಂಟ್ ಸಸ್ಪೆನ್ಷನ್ ಬಂದು ನಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಡ್ತಾ ಇದ್ದಾರೆ. ಇನ್ನು ಪೆಟ್ರೋಲ್ ಟ್ಯಾಂಕ್ ಮೇಲೆ ನೋಡ್ಬೋದು, ಎಫ್ ಜಿ ಎಸ್ಸಿನ ಒಂದು 3D ಎಂಬ್ಲಮ್ನ ಕೊಟ್ಟಿರೋದು, ಮತ್ತು ವರ್ಷನ್ 3.0 ಅಂತ ಸ್ಟಿಕ್ಕರಿಂಗ್ ಕೂಡ ಕೊಟ್ಟಿದ್ದಾರೆ. ಡಿಸೈನ್ ತುಂಬ ಚೆನ್ನಾಗಿದೆ. ಇನ್ನು ನಂತರ ಕೆಳಗಡೆ ಈ ಒಂದು ಪೋರ್ಷನ್ ಏನಿದೆ ಇದು ಸಿಲ್ವರ್, ಪೂರ್ತಿ ಸಿಲ್ವರ್ ಪಾರ್ಟ್ನ ಕೊಟ್ಟಿರೋವಂಥದ್ದು. ಮುಂಚೆ ಇದಕ್ಕಿಂತ ಮುಂಚೆ ಲೈಟ್ ಗ್ರೇ ಇತ್ತು. ಇನ್ನು ಇದ್ರ ಕಲರ್ ಬಂದು ಇದು ಮ್ಯಾಟ್ ಬ್ಲ್ಯಾಕ್ ಅಂತ ಕಲರು, ತುಂಬ ಶೈನಿಂಗಾಗಿ ಕಾಣಿಸುತ್ತೆ. ವಾಶ್ ಮಾಡಿದಾಗೆಲ್ಲ ಒಂದು ವ್ಯಾಕ್ಸಿಂಗ್ ಕೊಡಿಸ್ಬಿಟ್ರು ಅಂತೂ ಸಖತ್ತಾಗಿ ಕಾಣಿಸುತ್ತೆ ಈ ಒಂದು ಬೈಕು. ಇನ್ನು ಲೆಫ್ಟ್ ಬ್ಯಾಕ್ ಸೈಡಲ್ಲಿ ಒಂದು ಸ್ಯಾರಿ ಗಾರ್ಡ್ನ ಕೊಟ್ಟಿದ್ದಾರೆ ನೋಡಿ. ನಂತರ ಇಲ್ಲಿ ಫೂಟ್ ರೆಸ್ಟ್ನ ಕೊಡೋದಿಲ್ಲ, ಫೂಟ್ ರೆಸ್ಟ್ ನೀವು ಎಸೆಸರೀಸ್ನಲ್ಲಿ ಇಲ್ಲಿಂದ ಇಲ್ಲಿಗೆ ಹಾಕಿಸ್ಕೋಬೇಕಾಗುತ್ತೆ. ಸೊ ಎಸೆಸರೀಸ್ ಲಿಸ್ಟ್ನಲ್ಲಿ ಅದು ಬರುತ್ತೆ. ಇನ್ನು ನಂತರ ಇಲ್ಲಿ ಇಂಜಿನ್ ಕೌಲ್ನ ಕೊಟ್ಟಿರುವಂಥದ್ದು, ಇಂಜಿನ್ ಪ್ರೊಡಕ್ಷನ್ ಜೊತೆಗೆ ಪ್ರೊಡಕ್ಷನ್ ಇಂಜಿನ್ ಪ್ರೊಡಕ್ಷನ್ಗೋಸ್ಕರ. ಇನ್ನು ಕೆಳಗಡೆ ಸ್ಕಿಡ್ ಪ್ಲೇಟ್ ಸಹ ಸಿಗುತ್ತೆ, ಅದು ಒಂದು ಎಸೆಸರೀಸ್ ಲಿಸ್ಟ್ನಲ್ಲಿ ಸಿಗುತ್ತೆ. ನಂತರ ಈ ಒಂದು ಬೈಕಿನ ಹೈಲೈಟಿಂಗ್ ಫೀಚರ್, ಒನ್ ಆಫ್ ದಿ ಹೈಲೈಟಿಂಗ್ ಫೀಚರ್ ಅಂತ ಹೇಳಿದ್ರೆ ಇದು ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟಾಫ್ನ ಕೊಟ್ಟಿರುವಂಥದ್ದು. ಈ ಒಂದು ಸೆನ್ಸರ್ ಈ ಸೆಗ್ಮೆಂಟ್ನಲ್ಲಿ ಈ ಒಂದು ಸೆನ್ಸರ್ ಕೊಟ್ಟಿರೋದು ತುಂಬ ಒಳ್ಳೆಯದು. ಯಾಕೆ ಅಂದರೆ ಸಿಟಿ ಕಮ್ಯೂಟಿಂಗ್ಗೆ ತುಂಬ ಜನ ಸಿಟೀಸಲ್ಲಿ ತುಂಬ ದೊಡ್ಡ ದೊಡ್ಡ ಸಿಟೀಸು, ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ತುಂಬ ಯೂಸ್ ಮಾಡ್ತಾರೆ ಇದು. ಸೊ ಅಂಥ ಕಡೆಯಲ್ಲಿ ಆಕ್ಸಿಡೆಂಟಲ್ಲಿ ನಮಗೆ ಮರ್ತು ಹೋದರೆ ಈ ಒಂದು ಸೈಡ್ ಸ್ಟ್ಯಾಂಡು ಆನ್ ಆಗಿದೆ ಅಂತ. ಸೊ ಇದು ಆನ್ ಆಗಿಬಿಡಲ್ಲ, ಮತ್ತು ಸೈಡ್ ಸ್ಟ್ಯಾಂಡ್ ಹಾಕಿದ ತಕ್ಷಣ ಇದು ಇಂಜಿನ್ ಕಟಾಫು ಆಟೋಮೆಟಿಕ್ಕಾಗಿ ಆಗುತ್ತೆ. ನಂತರ ಇಂಜಿನ್ ಏನು ನೋಡ್ತಾ ಇದ್ದೀವಿ, ಇದು 149 cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ನು. ನಂತರ ಸೀಟ್ ಏನು ಇದೆ, ಇದು ಹಿಂದಿನ ವರ್ಷನ್ಗಿಂತ 5 mm ಸೀಟ್ನ ಥಿಕ್ನೆಸ್ ಜಾಸ್ತಿ ಮಾಡಿದ್ದಾರೆ ಈ ಒಂದು ಸೀಟ್ನಲ್ಲಿ. 780 mm ಸೀಟ್ ಹೈಟ್ ಇದೆ ಇದರಲ್ಲಿ. ಒಂದು 5 feet 5 inches ಒಬ್ಬ ನಾರ್ಮಲ್ ಇಂಡಿಯನ್ ಪರ್ಸನ್ ಕೂತ್ಕೊಳ್ಳೋದಕ್ಕೆ ಒಂದು ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಸೀಟಿನ ಅಗಲ ಕೂಡ ಜಾಸ್ತಿ ಮಾಡಿದ್ದಾರೆ ಇದರಲ್ಲಿ.
ನಂತರ ಬ್ಯಾಕ್ ಸೈಡ್ ಕೂಡ ಅದೇ ರೀತಿಯಾಗಿ ಮಾಡಿದ್ದಾರೆ. ಹಿಂದ್ಗಡೆ ಹಿಡ್ಕೊಳ್ಳೋದಕ್ಕೆ ಗ್ರ್ಯಾಬ್ ರೇಲ್ ಕೂಡ ತುಂಬಾ ಒಂದು ಒಳ್ಳೆ ಕ್ವಾಲಿಟಿ ಮತ್ತು ತುಂಬಾ ಚೆನ್ನಾಗಿದೆ ಡಿಸೈನು. ನಂತರ ನಾವು ಹಿಂಭಾಗದಲ್ಲಿ ಮಾತಾಡೋದಾದರೆ ಇದು ಟೈಲ್ ಲೈಟ್ ಬಂದು ಎಲ್ ಇ ಡಿ ಟೈಲ್ ಲೈಟ್ನ ಕೊಟ್ಟಿದ್ದಾರೆ. ಕೆಳಗಡೆ ರಿಫ್ಲೆಕ್ಟರ್ ಇದೆ ಮತ್ತು ಇಂಡಿಕೇಟರ್ಸ್ ನಾರ್ಮಲ್ ಆಗಿ ಹ್ಯಾಲೋಜನ್ನೇ ಇದೆ. ಎಲ್ ಇ ಡಿ ಇಂಡಿಕೇಟರ್ಸ್ ನಿಮಗೆ ಎಸೆಸರೀಸಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ನೀವು ಬೇಕಾದ್ರೆ ಮಾಡಿಸ್ಕೋಬೋದು ಅಥವಾ ಆಫ್ಟರ್ ಮಾರ್ಕೆಟ್ ಕೂಡ ಹಾಕ್ಸ್ಕೋಬೋದು. ಬಟ್ ಕಂಪ್ನಿ ಏನು ರೆಕಮೆಂಡ್ ಮಾಡ್ತೋ ಆ ಒಂದು ಎಲ್ ಇ ಡಿ ಇಂಡಿಕೇಟರ್ಸ್ ತುಂಬಾ ಚೆನ್ನಾಗಿದೆ. ಆ ಒಂದು ಡಿಸೈನ್ ನೀವು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಕೆಳಗಡೆ ನಿಮಗೆ ವೆಬ್ಸೈಟ್ನ ಲಿಂಕ್ನ ಕೊಟ್ಟಿರ್ತೀನಿ, ಸೊ ಅದರಲ್ಲಿ ನೀವು ಎಸೆಸರೀಸ್ ಲಿಸ್ಟ್ನ ಚೆಕ್ ಮಾಡ್ಕೋಬೋದು. ನಂತರ ಇಲ್ಲಿ ಕೆಳಗಡೆ ನಂಬರ್ ಪ್ಲೇಟ್ನ ಒಂದು ಹೋಲ್ಡರ್ನ ಕೊಟ್ಟಿರುವಂಥದ್ದು. ನಂಬರ್ ಪ್ಲೇಟ್ಗೆ ಲೈಟ್ ಬಂದು ಡೆಡಿಕೇಟೆಡ್ ಆಗಿ ಏನು ಕೊಟ್ಟಿರೋದಿಲ್ಲ. ಈ ಒಂದು ಬ್ಯಾಕ್ ಸೈಡಲ್ಲಿ ಟೈಲ್ ಲೈಟ್ ಏನಿದೆ ಅದರಲ್ಲಿಂದನೇ ಬರುತ್ತೆ. ಇನ್ನು ಹಿಂದ್ಗಡೆ ಟೈರ್ ಹಗ್ಗರನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಹಿಂಭಾಗದ ವೀಲ್ ಬಗ್ಗೆ ಮಾತಾಡಿದರೆ ಸಿಯಾಟ್ನ ಜೂಮ್ ಸೀರೀಸ್ನ ವೀಲ್ನ ಕೊಟ್ಟಿದ್ದಾರೆ. 140x60 ಅಂದರೆ 17 inch ಅಲಾವಿಸ್ನ ಕೊಟ್ಟಿರುವಂಥದ್ದು. ಫ್ರಂಟ್ ಮತ್ತು ಬ್ಯಾಕ್ ಎರಡು ಸಹ 17 inch ಹಿಂದೆ. ಬಟ್ ಇದು ಇನ್ನೊಂದೇನೆಂದರೆ ಒಂದು ಫ್ಯಾಟ್ ಬಾಡಿ ಆಗಿರೋದ್ರಿಂದ ಈಗ ಒಂದು ಗಾಡಿಗೆ 140mm ಕೊಟ್ಟಿರೋದು ತುಂಬ ಒಳ್ಳೆಯ ವಿಷಯ. ಅದರ ಜೊತೆಗೆ ಥಿಕ್ನೆಸ್ ಸ್ವಲ್ಪ ಕಮ್ಮಿ ಆಯಿತು 60mm. ಬಟ್ ರೋಡ್ ಗ್ರಿಪ್ ಮಾತ್ರ ತುಂಬಾ ಚೆನ್ನಾಗಿದೆ ಇದರಲ್ಲಿ. 140mm ಈ ಸೆಗ್ಮೆಂಟ್ನಲ್ಲಿ 150-160 ಇಂಜಿನ್ಸಿನ ಸೆಗ್ಮೆಂಟ್ನಲ್ಲಿ ಬರುವಂತಹ ಗಾಡಿಗಳಿಗೆ 140mm ಕೊಟ್ಟಿರೋದು. ಇದೊಂದು ಬೈಕಿಗಿದೆ, ಜೊತೆಗೆ ಜಿಕ್ಸರ್ ಇದೆ. ಅದರ ನಂತರ ನಾವು ನೋಡ್ಬೋದು ಹಾರ್ನೆಟಲ್ಲಿ ಇತ್ತು, ಬಟ್ ಇವಾಗ ಹಾರ್ನೆಟ್ 2.0 ಒಂದು 185cc ಮಾಡಿರೋದ್ರಿಂದ ಅದು ಅಲ್ಲಿ ತೆಗ್ದಾಕ್ಬೇಕಾಗುತ್ತೆ. ಸೊ 140mm ವೀಲ್ಸ್ ಕೊಟ್ಟಿರೋದು. ಜೊತೆಗೆ ಇದರಲ್ಲಿ ಟ್ಯೂಬ್ಲೆಸ್ ರೇಡಿಯಲ್ ಟೈರ್ ಸಹ. ಫ್ರಂಟ್ ವೀಲ್ ಬಂದು ನಮಗೇನು ಟ್ಯೂಬ್ಲೆಸ್ ಬರುತ್ತೆ, ಜೊತೆಗೆ ರೇಡಿಯಲ್ ಬರೋದಿಲ್ಲ. ಬಟ್ ಬ್ಯಾಕ್ ಏನಿದೆ ಟೈರು ಅದು ಟ್ಯೂಬ್ಲೆಸ್ ವಿತ್ ರೇಡಿಯಲ್ ಬರುತ್ತೆ. ಸೊ ನಮಗೆ ಗ್ರಿಪ್ ಸುಪೀರಿಯರ್ ಗ್ರಿಪ್ನ ಕೊಡುತ್ತೆ. ನಂತರ ಟೈರ್ ಹಗರ್ ಏನಿದೆ ಇದು ನಮಗೆ ಎನ್ಶೂರ್ ಮಾಡುತ್ತೆ ಏನಂದರೆ ಹಿಂಭಾಗದಲ್ಲಿ ಕೂತಿರುವಂಥ ಪಿಲಿಯನ್ಗೆ ಧೂಳು ಅಥವಾ ಕಲ್ಲು ಮಣ್ಣು ಏನು ಪ್ರಾಬ್ಲಮ್ ಆಗದೇ ಇರಲಿ ಅಂತ ಒಂದು ಕರೆಕ್ಟಾಗಿ ಒಂದು ಪೊಸಿಷನ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕೊಟ್ಟಿರೋದಿಲ್ಲ, ಇಲ್ಲಿ ಏನು ನಾವು ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ಇಲ್ಲೆಲ್ಲ ಗಲೀಜಾಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೀಟ್ನ ಬ್ಯಾಕ್ ಸೈಡ್ ಓಪನ್ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ. ಸೊ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಸೀಟ್ನ ಇಲ್ಲಿ ಕೊಟ್ಟಿದ್ದಾರೆ. ಗೇರ್ ಲಿವರ್ ಏನಿದೆ ಇದು ಸಿಂಗಲ್ ಲಿವರ್, ಇದು ಡಬಲ್ ಬರೋದಿಲ್ಲ. ಒಂದು ಸ್ಪೋರ್ಟಿ ಬೈಕ್ ಲುಕ್ ಕೊಟ್ಟಿರೋದ್ರಿಂದ ಆ ಒಂದು ಫೀಲಿಂಗ್ ಕೊಡೋದಕ್ಕೋಸ್ಕರ ಸಿಂಗಲ್ ಗೇರ್ ಲಿವರ್ನ ಕೊಟ್ಟಿದ್ದಾರೆ. ನಂತರ ನಾವು ರೈಟ್ ಸೈಡನ್ನು ನೋಡೋದಾದರೆ ಸೊ ಹಿಂಭಾಗದಲ್ಲಿ ಡಿಸ್ಕ್ನ ಕೊಟ್ಟಿರುವಂಥದ್ದು, ಇದು 220mm ಡಿಸ್ಕ್ನ ಕೊಟ್ಟಿರ್ತಾರೆ. ಫ್ರಂಟು ನಮಗೆ 282mm ಡಿಸ್ಕ್ ಬ್ರೇಕ್ನ ಕೊಟ್ಟಿರ್ತಾರೆ. ಅದರ ನಂತರ ಇಲ್ಲಿ ಸೈಲೆನ್ಸರ್ ಏನು ನೋಡ್ತಾ ಇದ್ದೀವಿ, ಇದು ಸೈಲೆನ್ಸರ್ ಗಾರ್ಡ್ ಕೂಡ ತುಂಬ ಚೆನ್ನಾಗಿದೆ. ಈ ಒಂದು ಪಾರ್ಟ್ ಏನಿದೆ ಸೊ ತುಂಬಾ ಒಂದು ಒಳ್ಳೆ ಕ್ವಾಲಿಟಿ ಗಾರ್ಡನ್ನು ಕೊಟ್ಟಿದ್ದಾರೆ. ಇನ್ನು ಒಂದು ಎಕ್ಸಾಸ್ಟ್ ನೋಟನ್ನು ನಾವು ಕೇಳಿಸ್ಕೊಳ್ಳೋಣ ಬನ್ನಿ. ಸೊ ಇವಾಗ ಎಕ್ಸಾಸ್ಟ್ ನೋಟ್ ಏನು ಕೇಳಿಸ್ಕೊಂಡು ತುಂಬ ಸ್ಮೂತಾಗಿದೆ. ಫ್ಯೂಲ್ ಇಂಜೆಕ್ಷನ್ ಕೊಟ್ಟು ಆದಮೇಲೆ BS6 ಇಂಜಿನ್ ರಿಫೈನ್ಮೆಂಟ್ ಆದಮೇಲೆ ಈ ಒಂದು ಎಕ್ಸಾಸ್ಟ್ ನೋಟ್ ಏನಿದೆ ಇದನ್ನು ಫುಲ್ಲು ತುಂಬ ಸ್ಮೂತಾಗಿ ಮಾಡಿದ್ದಾರೆ. ನಂತರ ನಾವು ಇನ್ಸ್ಟ್ರೂಮೆಂಟೇಷನ್ ಕ್ಲಸ್ಟರ್ನ ಬಗ್ಗೆ ಮಾತಾಡೋದಾದರೆ ಸ್ವಿಚಸ್ ಬಗ್ಗೆ ಹೇಳ್ಬಿಡ್ತೀನಿ ನೋಡಿ. ಇದರಲ್ಲಿ ಹೈ ಬೀಮ್ ಮತ್ತು ಲೋ ಬೀಮ್ ಇದೆ. ಅದ್ರ ಜೊತೆಗೆ ಪಾಸ್ ಲೈಟ್ ಕೂಡ ಇಂಟಿಗ್ರೇಟೆಡ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಸಪ್ರೇಟಾಗಿ ಏನು ಕೊಟ್ಟಿಲ್ಲ, ಇಲ್ಲೇ ಇಂಟಿಗ್ರೇಟೆಡ್ ಆಗಿ ನಮಗೆ ಪಾಸ್ ಲೈಟ್ ಬರುತ್ತೆ. ನಂತರ ಇಲ್ಲಿ ಇಂಡಿಕೇಟರ್ ಬಟನ್ನ ಕೊಟ್ಟಿರುವಂಥದ್ದು, ಹಜಾರ್ಡ್ ಲೈಟ್ ಇದರಲ್ಲಿ ಬರೋದಿಲ್ಲ, ಅದು ಕೊಟ್ಟಿರೋ ಚೆನ್ನಾಗಿರ್ತಿತ್ತು. ಇನ್ಮೇಲೆ ಬರುವಂಥ ಎಲ್ಲ ಬೈಕ್ಸ್ಗೂ ಎಲ್ ಇ ಡಿ ಲೈಟ್ಸ್ನ ಕೊಟ್ಟು ಹಜಾರ್ಡ್ ಲೈಟ್ ಕೊಟ್ಟರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಇನ್ನು ಹಾರನ್ ತುಂಬ ಲೌಡ್ ಆಗಿದೆ, ನೀವು ಕೇಳಿಸ್ಕೋಬೋದು ಇವಾಗ. ಸೊ ತುಂಬಾ ಲೌಡ್ ಆಗಿದೆ, ಸಿಂಗಲ್ ಹಾರನ್ ಆದರೂ ಸಹ ತುಂಬ ಲೌಡ್ ಆಗಿ ಬರ್ತಾ ಇದೆ. ನಂತರ ಮಿರರ್ಸ್ ಏನಿದೆ ಒಂದು ಒಳ್ಳೆ ವ್ಯೂಯಿಂಗ್ ಆ್ಯಂಗಲ್ನ ಕೊಡುತ್ತೆ ನೋಡಿ ಇದು. ನಂತರ ಬಲಗಡೆ ನೋಡೋದಾದರೆ ಒಂದು ಇಂಜಿನ್ ಕಿಲ್ ಸ್ವಿಚ್ನ ಕೊಟ್ಟಿದ್ದಾರೆ ಮತ್ತು ಸೆಲ್ಫ್ ಸ್ಟಾರ್ಟ್ ಬಟನ್ನ ಕೊಟ್ಟಿದ್ದಾರೆ. ಇನ್ನೇನು ಬರೋದಿಲ್ಲ, ತುಂಬ ಸಿಂಪಲಾಗಿ ಕೊಟ್ಟಿದ್ದಾರೆ ಇದು ಬಲ್ಭಾಗದಲ್ಲಿ. ನಂತರ ನಾವು ಇನ್ಸ್ಟ್ರೂಮೆಂಟೇಷನ್ ಪ್ಲ್ಯಾನಲ್ಲಿ ನೋಡೋದಾದರೆ ಇದರಲ್ಲಿ ನೆಗೆಟಿವ್ ಡಿಸ್ಪ್ಲೇ LCD ಡಿಸ್ಪ್ಲೇನ ಕೊಟ್ಟಿರುವಂಥದ್ದು, ಅದರ ಜೊತೆಗೆ ಇಲ್ಲಿ ನ್ಯೂಟ್ರಲ್ಲಿನ ಒಂದು ಇಂಡಿಕೇಷನ್ ಲೈಟ್ ಇದೆ, ಇಂಜಿನ್ ಮಾಲ್ ಫಂಕ್ಷನ್ ಲೈಟ್ ಇದೆ. ನಂತರ ಬಲ್ಭಾಗದಲ್ಲಿ ಇಂಡಿಕೇಟರ್ನ ಲೈಟ್ ಇರುವಂಥದ್ದು, ಅದರ ಜೊತೆಗೆ ABS ಲೈಟ್ ಇದೆ, ಹೈ ಬೀಮ್ ಲೈಟ್ ಇದೆ. ನಂತರ ಇನ್ಸ್ಟ್ರೂಮೆಂಟೇಷನ್ ಕ್ಲಸ್ಟರ್ನಲ್ಲಿ ಈ ಒಂದು ಸ್ಕ್ರೀನ್ ಏನಿದೆ ಇದು ನೆಗೆಟಿವ್ ಡಿಸ್ಪ್ಲೇನ ಹೊಂದಿರುವಂಥದ್ದು. ಇದರಲ್ಲಿ ಮೇಲ್ಭಾಗದಲ್ಲಿ ಟ್ಯಾಕೋಮೀಟರ್ ಇದೆ, ಜೊತೆಗೆ ಲೆಫ್ಟ್ ಸೈಡಲ್ಲಿ ಫ್ಯೂಯಲ್ ಗೇಜ್ ಇದೆ ಮತ್ತು ಸ್ಪೀಡೋಮೀಟರ್ ಇದೆ. ಅದರ ಜೊತೆಗೆ ಇಲ್ಲಿ ನಾವು ನೋಡ್ಬೋದು ಈ ಮೋಡ್ ಬಟನ್ನ ಹೊಡೆದ್ರೆ ಟ್ರಿಪ್ 1, ಟ್ರಿಪ್ 2, ಜೊತೆಗೆ ಟೈಮು, ಓಡೋಮೀಟರ್,
ನಂತರ ಟ್ರಿಪ್ ಎಫ್. ಸೊ ಇದಿಷ್ಟು ಮೋಡ್ಸು ಫ್ಯೂಯಲ್ ಇಂಜೆಕ್ಷನ್ ಗಾಡಿಗಳಲ್ಲಿ, ಫ್ಯೂಯಲ್ ಇಂಜೆಕ್ಷನ್ ಬರುವಂಥ ಬೈಕ್ಸಲ್ಲಿ ಇದಿಷ್ಟು ಮೋಡ್ಸ್ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ಬೋದು. ಯಾಕೆ ಅಂದರೆ ಟ್ರಿಪ್ ಎಫ್ ಯಾಕೆ ಬೇಕಾಗುತ್ತೆ ಅಂದರೆ ಫ್ಯೂಯಲ್ ಇಂಜೆಕ್ಷನ್ ಗಾಡಿಗಳಲ್ಲಿ ಯಾವತ್ತೂ ಸಹ ನಾವು ಟ್ಯಾಂಕನ್ನು ಖಾಲಿ ಮಾಡಿಸ್ಕೊಂಡು ಓಡಿಸೋಂಗಿಲ್ಲ, ಯಾಕೆಂದರೆ ಫ್ಯೂಯಲ್ ಇಂಜೆಕ್ಟರ್ಗೆ ತುಂಬ ತೊಂದರೆ ಆಗುತ್ತೆ. ಸೊ ಆ ಕಾರ್ಬೊರೇಟರ್ ವರ್ಷನ್ ಆಗಿದ್ದು ಆವಾಗೆಲ್ಲ ಏನಾಗ್ತಿತ್ತು, ಗಾಡಿನ ಬಗ್ಸಿ ಎಲ್ಲ ಮಾಡಿ ಫ್ಯೂಯಲ್ನ ಪಂಪ್ ಮಾಡಿಸಿ ಏನೋ ಮಾಡ್ತಾಯಿದ್ರು ಒಟ್ಟಿನಲ್ಲಿ. ಬಟ್ ಇವಾಗ ನಮಗೆ ಗೊತ್ತಾಗಬೇಕು ಫ್ಯೂಯಲ್ ಟ್ರಿಪ್ ಎಫ್ ಅಂದರೆ ಒಂದು ಫ್ಯೂಯಲ್ ರಿಸರ್ವಿಗೆ ಬಂದಿದೆ ಅಂತ ಅರ್ಥ. ಸೊ ಅದ್ರ ಮೇಲ್ಗಡೆ ನಮಗೆ ಯಾವನೋ ಒಂದು ಆವ್ರೇಜ್ ಮೈಲೇಜ್ ಕೊಡ್ತಾ ಇರುತ್ತೋ ಆ ಒಂದು ಟೈಮ್ನಲ್ಲಿ ನಾವು ಆವ್ರೇಜ್ ಸ್ಪೀಡ್ ಆವ್ರೇಜ್ ಎಷ್ಟು ಹೋಗ್ಬೋದು ಡಿಸ್ಟೆನ್ಸು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದ್ರ ಮೇಲೆ ನಾವು ಡಿಸಿಷನ್ ತೊಗೋಬೇಕಾಗುತ್ತೆ, ಅದ್ರ ಮೇಲೆ ನಾವು ಫ್ಯೂಯಲ್ನ ಹಾಕಿಸ್ಕೊಳ್ಳೇಬೇಕಾಗುತ್ತೆ ಟ್ರಿಪ್ ಎಫ್ಗೆ ಹೋದಾಗ. ನಂತರ ಟ್ರಿಪ್ ಒನ್ನು ಟ್ರಿಪ್ ಟು ನಮಗೆ ಯಾವಾಗಲೂ ಯೂಸ್ ಆಗುತ್ತೆ. ಇನ್ನು ಟೈಮು ನಾವು ಸೆಟ್ ಮಾಡ್ಕೋಬೋದು, ಅದರ ಜೊತೆಗೆ ಓಡೋಮೀಟರ್ ಯಾವಾಗಲೂ ಕಂಪಲ್ಸರಿ ಕೊಟ್ಟಿರ್ತಾನೆ. ಇನ್ನು ನೆಗೆಟಿವ್ ಡಿಸ್ಪ್ಲೇ ಕೊಟ್ಟಿರೋದು ಒಂದು ಲೇಟೆಸ್ಟ್ ಟೆಕ್ನಾಲಜಿ ಅಂತ ಹೇಳ್ಬೋದು, ಬಟ್ ಒಂದು ಪಾಸಿಟಿವ್ ಡಿಸ್ಪ್ಲೇ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕೆ ಅಂದರೆ ಒಂದು ವಿಸಿಬಿಲಿಟಿ ಏನಿರುತ್ತೆ ಔಟ್ಡೋರ್ ವಿಸಿಬಿಲಿಟಿ ಅದು ತುಂಬ ಒಂದು ಕಮ್ಮಿ ಆಗುತ್ತೆ ಈ ಒಂದು ನೆಗೆಟಿವ್ ಡಿಸ್ಪ್ಲೇ ಕೊಡೋ ಟೈಮ್ನಲ್ಲಿ. ಇನ್ನು ಫ್ಯೂಯಲ್ ಟ್ಯಾಂಕ್ನ ಕೆಪಾಸಿಟಿ ಬಗ್ಗೆ ಮಾತಾಡಿದರೆ 13 ಲೀಟರ್ನ ಫ್ಯೂಯಲ್ ಟ್ಯಾಂಕನ್ನು ಕೊಟ್ಟಿರುವಂಥದ್ದು. ಡಿಸೈನ್ ತುಂಬ ಚೆನ್ನಾಗಿದೆ, ಇದು ಹಳೆ ಎಫ್ ಸಿ ಏನು ಬರ್ತಿತ್ತು ಅದಕ್ಕಿಂತ ಸ್ವಲ್ಪ ಒಂಚೂರು ಚೇಂಜಸ್ ಮಾಡಿ ಕೊಟ್ಟಿದ್ದಾನೆ ಈ ಒಂದು ಇದು ಅಷ್ಟೇ, ಈ ಡಿಸೈನ್ಸು ಅಷ್ಟೇ. ನಂತರ ಕೀ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಮಗೆ ಪೆಟ್ರೋಲ್ ಟ್ಯಾಂಕಿನ ಮೇಲೆ ಈ ಒಂದು ಕೀ ಸ್ಲಾಟ್ನ ಕೊಟ್ಟಿರುವಂಥದ್ದು ತುಂಬ ಒಂದು ಒಳ್ಳೆಯ ವಿಷಯ, ಮತ್ತು ಸೈಡ್ ಲಾಕ್ ಕೂಡ ಇದರಲ್ಲೇ ಇರುತ್ತೆ. ಇನ್ನು ಫ್ಯೂಯಲ್ ಲಿಡ್ಡನ್ನು ನೋಡೋದಾದರೆ ಇದರಲ್ಲಿ ಸೊ ನಮಗೆ ಓಪನ್ ಟೈಪ್ ಕೊಟ್ಟಿದ್ದಾನೆ, ಇಂಟಿಗ್ರೇಟೆಡ್ ಕೊಡಬೇಕಾಗಿತ್ತು ಓಪನ್ನು ಕ್ಲೋಸ್ ಮಾಡೋ ಥರ, ಬಟ್ ಈ ಥರ ಕೊಟ್ಟಿರೋದು ಸ್ವಲ್ಪ ಹಳೆ ಡಿಸೈನ್ ಆಯಿತು. ಇನ್ನು ಸೊ ಈ ರೀತಿ ಕೊಡಬಾರ್ದಾಗಿತ್ತು, ಒಂಚೂರು ಚೇಂಜಸ್ನ ನೋಡಬೇಕು ಯಮಹಾ ಕಂಪ್ನಿಯವರು. ನಂತರ ಬ್ಲೂ ಕೋರ್ ಇಂಜಿನ್ ಅಂತ ಬರ್ತಿರುವಂಥದ್ದು, ಇದು ಒಂದು 3-4 ಇಯರ್ಸ್ ಆಯಿತು ರಿಲೀಸ್ ಆಗಿ ಬ್ಲೂ ಕೋರ್ ಇಂಜಿನ್ ಟೆಕ್ನಾಲಜಿ ಬಂದು. ನಂತರ ಈ ಒಂದು ಸ್ಟಿಕ್ಕರಿಂಗ್ ಏನು ನೋಡ್ತಾ ಇದ್ದೀವಿ, ಟ್ಯಾಂಕ್ ಸ್ಟಿಕ್ಕರು, ಇದು ಎಸೆಸರೀಸ್ ಲಿಸ್ಟ್ನಲ್ಲೇ ಬರುವಂಥದ್ದು, ಇದನ್ನು ಕೂಡ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ಸಲ್ಲಿ ಕಂಪ್ನಿ ಕಡೆಯಿಂದಲೇ ಹಾಕಿಸ್ಕೋಬೋದು. ಅದ್ರ ಜೊತೆಗೆ ಗ್ರಾಫಿಕ್ ಸ್ಟಿಕ್ಕರ್ಸ್ ಕೂಡ ಎಸೆಸರೀಸ್ನಲ್ಲಿ ಬರುತ್ತೆ, ಅದರ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಎಸೆಸರೀಸ್ ಲಿಂಕ್ದು ಪ್ರಾಡಕ್ಟ್ ಪೇಜನ್ನ ಸಹ ಹಾಕಿರ್ತೀನಿ, ಸೊ ಅದರಲ್ಲಿ ನೀವು ನೋಡ್ಕೋಬೋದು. ವೆಹಿಕಲ್ನ ರೈಟ್ ಸೈಡಲ್ಲಿ ನೋಡೋದಾದರೆ ಈ ರೀತಿ ನಮಗೆ ನೋಡೋದಕ್ಕೆ ಕಾಣಿಸುತ್ತೆ. ಫ್ರಂಟ್ ಬ್ರೇಕ್ಸ್ನ ಬಗ್ಗೆ ಮಾತಾಡೋದಾದರೆ ಇದು 282 mm ಡಿಸ್ಕ್ ಬ್ರೇಕ್ನ ಕೊಟ್ಟಿರುವಂಥದ್ದು, ಬೈಬರ್ ಕಂಪ್ನಿಯ ಡಿಸ್ಕ್ ಬ್ರೇಕ್ಸ್ನ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಒಳಗಡೆ ಏನು ನೋಡ್ತಾ ಇದ್ದೀವಿ, ಇದು ABS ಸೆನ್ಸರ್, ಇದು ABS ರಿಂಗ್ನ ಕೊಟ್ಟಿರುವಂಥದ್ದು. ಇದರಲ್ಲಿ ನಮಗೆ ಒಂದು ಸ್ಪೀಡ್ ಕ್ಯಾಲ್ಕುಲೇಷನ್ ಕೂಡ ಇದರಲ್ಲೇ ಆಗುತ್ತೆ, ಸೊ ಇದರಿಂದನೇ ಸ್ಪೀಡ್ ಕ್ಯಾಲ್ಕುಲೇಷನ್ ಆಗಿ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಹೋಗೋದು. ಸೊ ಅದರಿಂದ ಈ ಒಂದು ಸುಪೀರಿಯರ್ ಬ್ರೇಕಿಂಗ್ ಎಕ್ಸ್ಪೀರಿಯೆನ್ಸ್ನ ಕೊಡುತ್ತೆ. ಇನ್ನು ಹಿಂಭಾಗದಲ್ಲಿ ಕೊಟ್ಟಿಲ್ಲ, ಡ್ಯುಯಲ್ ಚಾನಲ್ ABS ಕೊಟ್ಟಿರೋ ತುಂಬಾ ಚೆನ್ನಾಗಿರ್ತಿತ್ತು. ಇದರ ನೆಕ್ಸ್ಟ್ ವರ್ಷನ್ ಬಂದು MT15 ಸಹ ಕೊಟ್ಟಿಲ್ಲ, R15 ಮಾತ್ರ ಈಗ ಕೊಟ್ಟಿರುವಂಥದ್ದು ಡ್ಯುಯಲ್ ಚಾನಲ್ ABS ನಾವು ಯಮಹಾದಲ್ಲಿ. ಅದ್ರ ಜೊತೆಗೆ FZ25 ಕೊಡ್ತಾರೆ. ಮೈನಾಗಿ ಫಸ್ಟ್ ಇಂಪ್ರೆಷನ್ ಏನು ಹೇಳ್ತಿದ್ದೀನಿ ಅಂದರೆ ಫ್ಯಾಟ್ ಬಾಯ್ ಅಂತಲೇ ಹೇಳ್ಬೋದು ಇದನ್ನ. ಏನಂದರೆ ನಿಮಗೆ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ಬೈಕು, 150 cc ಗಾಡಿ ಅಂತ ಅನ್ಸೋದೇ ಇಲ್ಲ, ರೇಸ್ ಗಾಡಿ ಅಂತ ಅನಿಸುತ್ತೆ ಆಲ್ಮೋಸ್ಟು. ಹಿಂದೆ FZ ರಿಲೀಸ್ ಆದಾಗಲೂ ಸಹ ಒಂದು ಅಲೋಜನ್ ಲೈಟ್ನ ಕೊಟ್ಟಿದ್ರು, ಅದ್ರ ಜೊತೆಗೆ ಆಲ್ಮೋಸ್ಟ್ ಆಲ್ ಸೇಮ್ 140 mm ಸೆಕ್ಷನ್ ಟೈರ್ನೇ ಕೊಟ್ಟಿದ್ರು, ಸೊ ಒಳ್ಳೆ ಫ್ಯಾಟ್ ಬಾಡಿ. ಬಟ್ ಈಗಲೂ ಸಹ 135 kgನ ಅವರು ಮೇಂಟೈನ್ ಮಾಡಿರೋದ್ರಿಂದ ಇದು ಮೈಲೇಜ್ ಕೊಡುತ್ತೆ. ಆಲ್ಮೋಸ್ಟ್ ನಮಗೆ 45-50 kmpl ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕೆಂದರೆ 150 cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು 45 ಯೂಸರ್ ಎಕ್ಸ್ಪೀರಿಯೆನ್ಸು ನಾವು ತೊಗೊಂಡಿದ್ದ ಪ್ರಕಾರ, ಇದರ ಓನರ್ನ ನಾವು ಕೇಳಿದ ಪ್ರಕಾರ 45-50 mileage ಕೊಡ್ತಾ ಇದೆ ಇದು. ಇನ್ನು ನಾವು ಗಾಡಿ ಮೇಂಟೆನೆನ್ಸ್ ಹೇಗೆ ಮಾಡ್ತೀವೋ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ರೈಡ್ ರಿವ್ಯೂ ಬಗ್ಗೆ ಹೇಳೋದಾದರೆ ಇದರಲ್ಲಿ 5-speed ಗೇರ್ ಬಾಕ್ಸ್ ಇರುವಂಥದ್ದು, ಒಂದು ಒಳ್ಳೆ ಸ್ಮೂತಾಗಿರುವಂತಹ ಇಂಜಿನ್ನ ಕೊಟ್ಟಿದ್ದಾರೆ. 149 cc ಸಖತ್ ಸ್ಮೂತಾಗಿದೆ ಫ್ಯೂಯಲ್ ಇಂಜೆಕ್ಷನ್, ಈ ಒಂದು ರೈಡ್ ಓಡಿಸೋದಕ್ಕೆ ತುಂಬ ಒಂದು ಮಜಾ ಕೊಡ್ತಾ ಇದೆ ಇದು. ಇನ್ನು ಟರ್ನಿಂಗ್ ರೇಡಿಯಸ್ ಬಗ್ಗೆ ಮಾತಾಡೋದಾದರೆ ನಮಗೇನು ಅಷ್ಟು ಹೆವಿ ಅಂತ ಅನಿಸಲ್ಲ, ತುಂಬಾ ಲೈಟ್ ವೈಟ್ ಅಲ್ವಾ, ಹಾಗಾಗಿ ಟರ್ನಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡುತ್ತೆ. ಟರ್ನಿಂಗ್ ರೇಡಿಯಸ್ ತುಂಬಾ ಕಮ್ಮಿ ಇದೆ, ಅದ್ರ ಜೊತೆಗೆ ಕಾನ್ಫಿಡೆನ್ಸ್ ಆಗಿ ಟರ್ನಿಂಗ್ ಮಾಡ್ಬೋದು. ಮತ್ತು ಸಿಂಗಲ್ ಚಾನಲ್ ABS ಕೊಟ್ಟಿರೋದ್ರಿಂದ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಡ್ಯುಯಲ್ ಚಾನಲ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನು ಅಪ್ಕಮಿಂಗ್ ಮಾಡಲ್ಸಲ್ಲಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದನ್ನ ಹೋಗಿ ರೆಫರ್ ಮಾಡ್ಬೋದು. ಅದ್ರ ಜೊತೆಗೆ ಒಂದು ಶೋರೂಮ್ ಡೀಟೇಲ್ಸ್ನ ಸಹ ಕೊಟ್ಟಿರ್ತೀನಿ, ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಶೋರೂಮ್ನ ನಿಮಗೆ ಪರ್ಚೇಸಸ್ ನೋಡಬೇಕು ಅಂದರೆ. ಇದರ ಒಂದು ಪ್ರೈಸ್ನ ನಾವು ಹೇಳೋದಾದರೆ ಕರ್ನಾಟಕದಲ್ಲಿ ಎಕ್ಸ್ಶೋರೂಮ್ 110,700 rupees ಇದೆ ಅಟ್ ಪ್ರೆಸೆಂಟ್ ಇವಾಗ, ಟಿಲ್ ಡೇಟ್ ಅದು ಇವಾಗ ಎಕ್ಸ್ಶೋರೂಮ್ ಪ್ರೈಸ್ ಇದೆ. ಅದರ ನಂತರ RTO ಬಂದು ಅಕಾರ್ಡಿಂಗ್ ಟು ಸ್ಟೇಟ್ ಚೇಂಜಸ್ ಆಗುತ್ತೆ, ಮತ್ತು ನೀವು ಅಕಾರ್ಡಿಂಗ್ ಟು RTO ಆಫೀಸ್ ಕೂಡ ಚೇಂಜ್ ಆಗುತ್ತೆ.
ಸೊ ಅದನ್ನು ನೀವು ಲೋಕಲಲ್ಲಿ ಇರುವಂತಹ ಒಂದು ಯಮಹ ಶೋರೂಮ್ಸ್ ಏನಿರುತ್ತೆ ಅದಕ್ಕೆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಇದಿಷ್ಟು ಯಮಹ FZS BS6 ಬೈಕಿನ ಒಂದು ಟೋಟಲ್ ರಿವ್ಯೂ. ಸೊ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ.